ಎಲ್ರಿಗೂ ನಮಸ್ಕಾರ. ಸರಳ ಕನ್ನಡ ಸುಲಭ ಕನ್ನಡ ತರಗತಿಗೆ ಸ್ವಾಗತ ಸ್ನೇಹಿತರೆ. ವಿಲೇಜ್ ಅಕೌಂಟೆಂಟ್ ಪರೀಕ್ಷಾ ತಯಾರಿನಲ್ಲಿದ್ದೀವಿ. ಮತ್ತೊಂದು ಒಂದು ಸಂತೋಷದ ವಿಷಯ ಅಂತಂದ್ರೆ ಗ್ರೂಪ್ ಸಿ ವೃಂದದ ಆರ್ ಟಿ ಓನಲ್ಲಿ ಏನಿದೆ, ಗ್ರೂಪ್ ಸಿ ವೃಂದದ ಒಂದು ಉದ್ಯೋಗಕ್ಕೂ ಕೂಡ ನೋಟಿಫಿಕೇಶನ್ ಆಗಿದೆ. ಅದಕ್ಕೂ ಕೂಡ ತಯಾರಿಯನ್ನು ನಡೆಸ್ತಾ ಬನ್ನಿ. ಎರಡಕ್ಕೂ ಕೂಡ ಒಂದೇ ರೀತಿಯ ತರಗತಿ. ನೀವು ಎಫ್ ಡಿ ಎ ತಗೊಳ್ಳಿ, ಎಸ್ ಡಿ ಎ, ಪಿ ಡಿ ಒ, ಟಿ ಇ ಟಿ, ಜಿ ಪಿ ಎಸ್ ಟಿ ಆರ್, ಗ್ರೂಪ್ ಸಿ ಪರೀಕ್ಷೆ, ಯಾವುದೇ ಪರೀಕ್ಷೆಗಳಿದ್ರೂ ಕೂಡ ಇದೇ ವ್ಯಾಕರಣಾಂಶವನ್ನು ನೀವು ಓದ್ತಾ ಬರಬೇಕಾಗುತ್ತೆ. ಹಾಗಾಗಿ ಇದೇ ತರಗತಿಯನ್ನು ನೀವು ಕೂಡ ನೋಡ್ತಾ ಬನ್ನಿ. ಈಗಾಗಲೇ ಕಳೆದ ತರಗತಿಯಲ್ಲಿ ವರ್ಣಮಾಲೆಯ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಅಭ್ಯಾಸ ಕೂಡ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲೂ ಕೂಡ ಮುಂದುವರೆದ ಒಂದು ವ್ಯಾಕರಣಾಂಶವನ್ನ ಕಲಿತಾ ಬರೋಣ. ಅದಕ್ಕೂ ಮೊದಲು ಕೆಲವು ಪ್ರಶ್ನೆಗಳನ್ನ ಕೇಳಿದ್ರಿ. ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಆಪ್ಷನ್ಸ್ ಅನ್ನ ಕೊಡ್ತಾರ ಅಂತ? ಖಂಡಿತ ಇಲ್ಲ, ಅದು ಡಿಸ್ಕ್ರಿಪ್ಟಿವ್, ಬರೆಯುವಂಥದ್ದಿರುತ್ತೆ, ಆಪ್ಷನ್ ಅನ್ನ ಕೊಡೋದಿಲ್ಲ. ಒಂದ್ಸತಿ ಕಡ್ಡಾಯ ಕನ್ನಡ ಪತ್ರಿಕೆ ಉತ್ತೀರ್ಣ ಆಗಿದ್ರೆ ಮತ್ತೆ ಪರೀಕ್ಷೆಯನ್ನು ಬರೆಯುವಂತಹ ಅಗತ್ಯ ಇಲ್ಲ. ಎರಡನೇ ಅಂಶ. ಮೂರನೇದಾಗಿ ಕೇಳ್ಕೊಂಡಿದ್ರೆ ಸಾಹಿತ್ಯದ ತರಗತಿಗಳನ್ನು ಕೂಡ ಮಾಡ್ತಾ ಬನ್ನಿ ಅಂತ. ಖಂಡಿತ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಿದೆ, ನಂತರ ಎಲೆಕ್ಷನ್ ಕೂಡ ಇದೆ, ಆ ಎಲ್ಲ ಕಾರ್ಯದಲ್ಲೂ ಕೂಡ ನಮ್ಮನ್ನ ತೊಡಗಿಸ್ಕೊಳ್ತಾರೆ. ಆದರೂ ಕೂಡ ಯಾವ್ಯಾವ ಒಂದು ಸಮಯ ಸಿಗತ್ತೆ ನನಗೆ, ಆ ಸಮಯದಲ್ಲಿ ತರಗತಿಗಳನ್ನ ಮಾಡ್ಕೊಡ್ತೀನಿ. ನಂತರ ವ್ಯಾಕರಣಾಂಶದ ಜೊತೆಗೆ ಸಾಹಿತ್ಯವನ್ನ ಮಾಡಿ ಅಂದ್ರು, ಜೊತೆ ಜೊತೆಗೆ ಸಾಹಿತ್ಯವನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಇವತ್ತಿನ ಒಂದು ತರಗತಿಗೆ ಬರೋಣ. ಮೊದಲು ಉದಾಹರಣೆಗಳನ್ನ ನೋಡ್ಬೇಕು, ಆಮೇಲೆ ವ್ಯಾಕರಣಾಂಶಕ್ಕೆ ಬರಬೇಕು. ನಮ್ಮ ಒಂದು ಭಾಷೆ ನಮ್ಮ ಅಲ್ಲಿ ಒಂದು ಅವಿಭಾಜ್ಯ ಅಂಗ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯವರೆಗೂ ಕೂಡ ಸಾವಿರಾರು ವಾಕ್ಯಗಳನ್ನ ಮಾತಾಡಿರ್ತೀವಿ. ಆ ಎಲ್ಲ ವಾಕ್ಯಗಳು ಕೂಡ ವ್ಯಾಕರಣಬದ್ಧವಾಗೆ ಇರುತ್ತೆ. ಆ ಒಂದ್ ಪ್ರತಿಯೊಂದು ವಾಕ್ಯದಲ್ಲೂ ಕೂಡ ನಾವು ಸಂಧಿಯನ್ನು ಬಳಸುತ್ತೀವಿ, ಸಮಾಸವನ್ನು ಬಳಸುತ್ತೀವಿ, ವಿಭಕ್ತಿ ಪ್ರತ್ಯಯಗಳನ್ನು ಬಳಸುತ್ತೀವಿ. ಆ ಎಲ್ಲವೂ ಕೂಡ ನಾವು ಬಳಸ್ತಾ ಇದ್ದೀವಿ. ಆದ್ರೆ ವ್ಯಾಕರಣವಾಗಿ ಅಂತ ಬೇರೆ ಓದೋದಕ್ಕಿಂತ ಬದಲಾಗಿ ನಮ್ಮ ಒಂದು ಪ್ರತಿನಿತ್ಯದ ಒಂದು ವಾಕ್ಯಗಳಲ್ಲಿ ವ್ಯಾಕರಣವನ್ನು ಹುಡುಕಿದ್ರೆ ನಮಗೆ ವ್ಯಾಕರಣ ಯಾವತ್ತೂ ಕೂಡ ಕಷ್ಟ ಅನ್ಸೋದಿಲ್ಲ. ಅದು ಇಂಗ್ಲಿಷ್ ಗ್ರಾಮರ್ ಆಗಿರ್ಬೋದು ಅಥವಾ ಕನ್ನಡ ವ್ಯಾಕರಣನೇ ಆಗಿರ್ಬೋದು. ಹಾಗಾಗಿ ಉದಾಹರಣೆಗಳನ್ನ ನೆನ್ಪಿಟ್ಕೊಳ್ಳೋ ಮುಖಾಂತರ ನೀವು ಸಂಧಿ ಸಮಾಸ ಇವೆಲ್ಲವನ್ನು ಕೂಡ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. ಸ್ನೇಹಿತರೆ, ಇವತ್ತಿನ ಒಂದಷ್ಟು ಉದಾಹರಣೆಗಳನ್ನ ಗಮನಿಸ್ತಾ ಆಮೇಲೆ ಯಾವ ಒಂದು ವ್ಯಾಕರಣಾಂಶ ಅಂತ ನಾನು ಹೇಳ್ತೇನೆ. ನಾನು ಮೈಸೂರು ಹೋಗಬೇಕು, ಶಾಲೆಗೆ ಹೋಗಿ ಅಂಕಪಟ್ಟಿ ತಂದೆ, ನಾನು ಚಮಚ ಊಟವನ್ನು ತಿಂದೆ. ಈ ಮೂರು ವಾಕ್ಯಗಳು ಅರ್ಥವನ್ನ ಎಲ್ಲೋ ಸ್ವಲ್ಪ ಕೊಡುತ್ತಿಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಮೈಸೂರಿಗೆ ಆಗಬೇಕು, ಶಾಲೆಗೆ ಆಗಬೇಕು, ಚಮಚದಿಂದ ಊಟವನ್ನು ತಿಂದೆ. ಈ ರೀತಿಯಾಗಿ ಬರ್ದಿದ್ರೆ ಇದು ಪರಿಪೂರ್ಣವಾದಂತ ಅರ್ಥವನ್ನ ಕೊಡ್ತಾ ಇತ್ತು. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ವಿಭಕ್ತಿ ಪ್ರತ್ಯಯಗಳು ವಾಕ್ಯಗಳಲ್ಲಿ ತುಂಬಾ ಮುಖ್ಯ. ಹಾಗಾದ್ರೆ ವಿಭಕ್ತಿ ಪ್ರತ್ಯಯಗಳು ಅಂತಂದ್ರೆ ಏನು? ವಿಭಕ್ತಿ ಪ್ರತ್ಯಯ ಅಂತಂದ್ರೆ ನಾಮಪದವನ್ನ ವಿಭಜಿಸಿದಾಗ ನಾಮ ಪ್ರಕೃತಿಯ ಜೊತೆಗೆ ಒಂದು ಪ್ರತ್ಯಯ ಸೇರ್ಕೊಂಡಿರುತ್ತೆ, ಅವೇ ವಿಭಕ್ತಿ ಪ್ರತ್ಯಯಗಳು. ಒಟ್ಟಾರೆ ಒಂದು ವಾಕ್ಯಕ್ಕೆ ಪರಿಪೂರ್ಣವಾದ ಅರ್ಥ ಬರಬೇಕು ಅಂದ್ರೆ ಪ್ರತ್ಯಯಗಳನ್ನ ಬಳಸ್ತೀವಿ, ಅದು ವಿಭಕ್ತಿ ಪ್ರತ್ಯಯ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ನಾವು ಪ್ರತಿನಿತ್ಯದ ಒಂದು ಭಾಷಾ ದೃಷ್ಟಿಯಿಂದನೂ ವಿಭಕ್ತಿ ಪ್ರತ್ಯಯಗಳು ತುಂಬಾ ಮುಖ್ಯ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ನೋಡಿದಾಗ ಪ್ರಮುಖವಾಗಿ ಮೂರು ಅಂಶಗಳನ್ನ ನಾವು ವಿಭಕ್ತಿ ಪ್ರತ್ಯಯದಲ್ಲಿ ಕಲಿಬೇಕಾಗುತ್ತೆ. ಮೊದಲನೇದು ವಿಭಕ್ತಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು, ಎರಡನೇದಾಗಿ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು, ಮೂರನೇದಾಗಿ ಕಾರಕಾರ್ಥ. ಇವಿಷ್ಟು ಪಟ್ಟಿಯನ್ನ ನಾನೀಗ ಕೊಡ್ತೇನೆ, ಅಭ್ಯಾಸವನ್ನ ನೀವು ಮಾಡ್ತಾ ಬರಬೇಕು. ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಅಂದಾಗ ನೀವು ಕಂಠಪಾಠ ಮಾಡ್ತಾ ಬರಬೇಕು. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಅದೇ ರೀತಿಯಾಗಿ ಹೂ, ಅನ್ನು, ಇಂದ, ಗೇಕೆ, ಹೀಗೆ, ದೆಸೆಯಿಂದ, ಆ, ಅಲ್ಲಿ. ಹಳೆಗನ್ನಡ ಬಂದಾಗ ಅಂ, ಇಂದಂ, ಗೇಕೆಗೆ, ಅತ್ತಣಿ, ಆ, ಒಳ್. ಕಾರಕಾರ್ಥಗಳು ಅಂತ ಬಂದಾಗ ಕರ್ತೃಕಾರಕ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ. ಈ ರೀತಿಯಾಗಿ ಪಟ್ಟಿ ಒಂದು ಮೂರು ಪಟ್ಟಿಯನ್ನ ಹಾಕೊಂಡು ಅದಕ್ಕೆ ಸರಿಯಾಗಿ ಹೊಂದಿಕೆ ಆಗುವಂತೆ ನೀವು ಕಂಠಪಾಠವನ್ನ ಮಾಡ್ತಾ ಬರಬೇಕು. ಇದನ್ನು ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬಾ ಮುಖ್ಯ. ಇನ್ನು ವಿಭಕ್ತಿ ಪ್ರತ್ಯಯ ಅಂತಂದಾಗ ಕನ್ನಡದಲ್ಲಿರುವ ವಿಭಕ್ತಿಗಳು ಎಷ್ಟು ಅಂತ ಕೇಳ್ತಾರೆ? ಏಳು ವಿಭಕ್ತಿಗಳು ಕನ್ನಡದಲ್ಲಿ ಇರುವಂತದ್ದು. ಎಂಟನೇ ವಿಭಕ್ತಿ ಪ್ರತ್ಯಯ ಸಂಸ್ಕೃತದ್ದು. ಹಾಗಾಗಿ ಸಂಸ್ಕೃತದಲ್ಲಿ ಎಲ್ಲವನ್ನೂ ವ್ಯಾಕರಣಾಂಶಗಳನ್ನು ತಗೊಂಡಿರೋದ್ರಿಂದ ಇಲ್ಲೂ ಕೂಡ ಎಂಟನೇ ವಿಭಕ್ತಿಯನ್ನು ತಗೊಳ್ತೀವಿ. ಅದೇ ಕನ್ನಡದಲ್ಲಿ ಇರೋದು ಎಷ್ಟು ಅಂತ ಕೇಳಿದಾಗ ನಾವು ಏಳು ಅಂತ ಉತ್ತರವನ್ನ ಬರೀಬೇಕು. ಇದಿಷ್ಟು ವಿಭಕ್ತಿ ಪ್ರತ್ಯಯದ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್. ಈಗ ನಾವು ಕಲಿಬೇಕಾಗಿರೋದು ಅವುಗಳ ಪಟ್ಟಿ, ಜೊತೆಗೆ ಪರೀಕ್ಷಾ ದೃಷ್ಟಿಯಿಂದ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಇದೇ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡ್ತಾ ಬರೋಣ. ಕಳೆದ ವಿಡಿಯೋಗಳಲ್ಲಿ ಥಿಯರಿ ಅಷ್ಟೇ ಹೇಳಲಾಗ್ತಿತ್ತು, ಈ ವಿಡಿಯೋಗಳಲ್ಲಿ ಒಂದಷ್ಟು ಅಭ್ಯಾಸದ ಪ್ರಶ್ನೆಗಳನ್ನು ಕೂಡ ಮಾಡಿಸ್ತಾ ಬರ್ತೇನೆ. ನೀವೊಂದಷ್ಟು ಅದ್ರ ಜೊತೆಗೆ ಅಭ್ಯಾಸವನ್ನ ಮಾಡ್ತಾ ಬಂದ್ರೆ ಪರೀಕ್ಷೆಗೆ ಪ್ರತಿನಿತ್ಯ ಕೂಡ ಸ್ವಲ್ಪ ಸ್ವಲ್ಪ ತಯಾರಿ ಇದ್ರು ಕೂಡ ಪರೀಕ್ಷೆಯ ಹತ್ತಿರ ಬಂದಾಗ ಪೂರ್ಣ ಪ್ರಮಾಣದ ತಯಾರಿ ಆಗಿರುತ್ತೆ. ಇದಿಷ್ಟನ್ನ ಹೇಳ್ತಾ
ಯಾರಿಗೆ ಪುಸ್ತಕದ ಅಗತ್ಯ ಇದೆ, ಪುಸ್ತಕದ ಬಗ್ಗೆ ಮಾಹಿತಿಯನ್ನ ಕೇಳಿದಿರಾ, ನಾನು ನಂಬರ್ ಅನ್ನ ಕೊಡ್ತೇನೆ, ವಾಟ್ಸಪ್ ಮಾಡಿದ್ರೆ ಪುಸ್ತಕದ ಮಾಹಿತಿ ನಿಮ್ಗೆ ಸಿಗುತ್ತೆ. ಆ ಪುಸ್ತಕದಲ್ಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರುವಂತಹ ಸಾಮಾನ್ಯ ಕನ್ನಡದ ಪ್ರಶ್ನೆಗಳು ಪೂರ್ತಿ ಅದರಲ್ಲಿ ಪರಿಪೂರ್ಣವಾಗಿ ಇದೆ ಅಂತ ಹೇಳ್ತಾ, ಖಂಡಿತ ಓದ್ತಾ ಬನ್ನಿ, ತರಗತಿಗಳನ್ನು ಕೂಡ ನಾವು ಕೂಡ ಮಾಡ್ತೇವೆ ಅಂತ ಹೇಳ್ತಾ ತರಗತಿಯನ್ನು ಮುಂದುವರಿಸೋಣ. ಈಗ ನಾವು ಸಾಮಾನ್ಯ ಕನ್ನಡ ಪುಸ್ತಕದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯಗಳ ಪಟ್ಟಿಯನ್ನು ನಾವು ನೋಡೋಣ, ಜೊತೆಗೆ ವಿಭಕ್ತಿ ಪ್ರತ್ಯಯಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ, ಅದನ್ನು ಕೂಡ ನೋಡ್ತಾ ಬರೋಣ. ಯಾವುದೇ ವಿಷಯವನ್ನು ನೀವು ಕಲಿತ್ರೆ ಅದು ನೆನಪಿರಲ್ಲ, ಅದನ್ನೇ ಅಭ್ಯಾಸ ಮಾಡಿದ್ರೆ ಮಾತ್ರ ನೆನಪುಳಿಯುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೂಡ ನೀವು ನೋಡ್ತಾ ಬರಬೇಕು. ಇವತ್ತಿನ ಒಂದು ತರಗತಿಯಲ್ಲಿನ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ನಿಮಗೆ ಈ ಪುಸ್ತಕದ ಮಾಹಿತಿ ಬೇಕಿದ್ದಲ್ಲಿ ಕೊರಿಯರ್ ಮೂಲಕ ಪುಸ್ತಕವನ್ನು ಪಡೆಯಬಹುದು. 7975595215 ಈ ನಂಬರ್ಗೆ ವಾಟ್ಸಪ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಕರೆ ಮಾಡಬೇಡಿ ದಯವಿಟ್ಟು, ತರಗತಿಗಳು ಮಾಡಲಾಗ್ತಿರುತ್ತೆ ಹಾಗಾಗಿ ಕರೆಯನ್ನು ಸ್ವೀಕರಿಸೋದಿಲ್ಲ. ವಾಟ್ಸಪ್ ಮಾಡಿ ಖಂಡಿತ ನಿಮಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಈಗ ನಾವು ಇದರಲ್ಲಿ ನಾವು ವ್ಯಾಕರಣಾಂಶ ಭಾಗದಲ್ಲಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ವ್ಯಾಕರಣಾಂಶ ಭಾಗದಲ್ಲಿ ಈಗಾಗಲೇ ವರ್ಣಮಾಲೆಯಿಂದ ಪ್ರಾರಂಭ ಮಾಡಿದ್ದೀವಿ ತರಗತಿ 1. ಇವತ್ತು ವಿಭಕ್ತಿ ಪ್ರತ್ಯಯ ತರಗತಿ 2, ಜೊತೆಗೆ ವಿಲೇಜ್ ಅಕೌಂಟೆಂಟ್ ಯಾರೆಲ್ಲ ಪರೀಕ್ಷೆಯನ್ನು ಬರ್ತಿದ್ದೀರಾ, ಜೊತೆಗೆ ಮತ್ತೊಂದು ನೋಟಿಫಿಕೇಷನ್ ಆಗಿದೆ ಗ್ರೂಪ್ ಸಿಗೆ, RTOಗೆ ಕೂಡ ನೋಟಿಫಿಕೇಷನ್ ಆಗಿದೆ. ಅದಕ್ಕೂ ಕೂಡ ಇದೇ ತರಗತಿಗಳನ್ನು ನೀವು ನೋಡ್ತಾ ಬನ್ನಿ. ಅಲ್ಲೂ ಕೂಡ ಸಾಮಾನ್ಯ ಕನ್ನಡ 35 ಅಂಕಗಳಿಗೆ ಇರುತ್ತೆ. ನೀವು ಯಾವುದಾದ್ರು ಪತ್ರಿಕೆ ತಗೊಳ್ಳಿ, 35 ಅಂಕಗಳಿಗೆ ಇರುತ್ತೆ. ಹಾಗಾಗಿ ನೀವು ಪ್ರತಿಯೊಂದು ಪ್ರಶ್ನೆನೂ ಕೂಡ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ, 35 ಅಂಕಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಪಡಿ. ನಾವಿಲ್ಲಿ ನೋಡ್ತಾ ಇರೋದು ವಿಭಕ್ತಿ ಪ್ರತ್ಯಯದ ಚಾರ್ಟ್. ನಾನು ಈಗಾಗಲೇ ಹೇಳಿದೆ ವಿಭಕ್ತಿ ಪ್ರತ್ಯಯಗಳು ನಮಗೆ ಯಾಕೆ ಅಗತ್ಯ ಅಂತ. ಈ ಪಟ್ಟಿ ಕೂಡ ಅಷ್ಟೇ ಅಗತ್ಯ. ಪರೀಕ್ಷಾ ದೃಷ್ಟಿಯಿಂದ ನಾವು ಈ ಪಟ್ಟಿಯಲ್ಲಿ ಕಲಿಬೇಕಾಗಿರುವಂಥ ಅಂಶಗಳಂದರೆ 1, ಕಾರಕಾರ್ಥಗಳು, ನಂತರ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ. ಇದಿಷ್ಟನ್ನು ಕೂಡ ನಾವು ಕಂಠಪಾಠನೆ ಮಾಡಬೇಕು ಅಂತ ಹೇಳ್ಬೋದು. ನಾವೀಗಾಗಲೇ ಪ್ರಾಥಮಿಕ ಶಾಲೆಯಲ್ಲೇ ಇದನ್ನು ಓದಿದ್ದೀವಿ, ಯಾವ್ಯಾವುದನ್ನು ಹೊಸಗನ್ನಡ ವಿಭಕ್ತಿ ಪ್ರತ್ಯಯವನ್ನು ಓದಿದ್ದೀವಿ. ಈಗ ನಾವು ಓದಬೇಕಾಗಿರೋದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಾರ್ಥಗಳನ್ನು ಓದ್ತಾ ಬರಬೇಕು. ನಾವಿಲ್ಲಿ ನೋಡಿ, ಪ್ರಥಮವು ದ್ವಿತೀಯ ಅನ್ನು ತೃತೀಯಿಂದ ಚತುರ್ಥಿ ಗೇಕೆಗೆ, ನಂತರ ಪಂಚಮಿ ದೆಸೆಯಿಂದ ಷಷ್ಠಿ ಆ, ಸಪ್ತಮಿ ಅಲ್ಲಿ, ಮತ್ತು ಸಂಬೋಧನ ಅಲ್ಲಿ ಆ ಅನ್ನೋದನ್ನು ನೋಡ್ತೀವಿ. ಅಂದರೆ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇದು ಕಂಠಪಾಠ ಮಾಡಬೇಕು. ಇದನ್ನು ಕೂಡ ಕೇಳ್ತಾರೆ, ಯಾವುದಾದ್ರು ಒಂದು ಪದವನ್ನು ಕೊಟ್ಟು ಆ ಪದದಲ್ಲಿ ಯಾವ ವಿಭಕ್ತಿ ಇದೆ, ಎಷ್ಟನೇ ವಿಭಕ್ತಿ ಇದೆ ಅಂತ ಕೇಳ್ತಾರೆ. ಈಗ ಮರದಿಂದ ಅಂತ ಕೊಟ್ಟು ಎಷ್ಟನೇದು ಅಂದಾಗ ನಮಗೆ ಗೊತ್ತಿರಬೇಕು ಅದು ತೃತೀಯ ಅಂತ. ಒಂದನೇದಾಗಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಎರಡನೇದಾಗಿ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಕೇಳ್ತಾರೆ. ನೋಡಿ, ಪ್ರಥಮ ಉಂ, ದ್ವಿತೀಯ ಅಂ. ನೋಡಿ, ಪ್ರಥಮ ಬರೀ ಉಂ ಅಂತ ಬರುತ್ತೆ, ದ್ವಿತೀಯ ಅಂ ಅಂತ ಬರುತ್ತೆ, ತೃತೀಯ ಇಂ, ಚತುರ್ಥಿ ಗೇಕೆ ಅದೇ ರೀತಿಯಾಗಿರುತ್ತೆ, ಪಂಚಮಿ ಅತ್ತಣಿಂ, ಷಷ್ಠಿ ಆ, ಸಪ್ತಮಿ ಒಳ್. ಇದನ್ನು ಕೂಡ ನೀವು ಕಂಠಪಾಠ ಮಾಡಬೇಕಾಗುತ್ತೆ. ಉದಾಹರಣೆಗೆ ಯಾವುದಾದ್ರೂ ಒಂದು ಕೊಟ್ಟು ಜಲದೊಳ್ ಅಂತ ಕೊಟ್ಟು ಎಷ್ಟನೇ ಸಪ್ತಮಿ ಅಂತ ಕೇಳ್ತಾರೆ, ವಿಭಕ್ತಿ ಅಂತ ಕೇಳ್ತಾರೆ. ಆವಾಗ ನಮಗೆ ಗೊತ್ತಿರಬೇಕು ಸಪ್ತಮಿ ಅಂತ. ಒಳ್ ಅನ್ನುವಂತಹ ಒಂದು ಪ್ರತ್ಯಯ ಯಾವುದ್ರ ಜೊತೆ ಪದ ಜೊತೆಗೆ ಸೇರಿಕೊಂಡಿದೆ ಅಂತ ಕೇಳ್ತಾರೆ, ಆವಾಗ ನಮಗೆ ಸಪ್ತಮಿ ಅನ್ನೋದು ನಮಗೆ ಗುರುತಿಸ್ಬೇಕಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಮೊದಲನೇದಾಗಿ ನೀವು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತು ಹಳೆಗನ್ನಡ ವಿಭಕ್ತಿ ಪ್ರತ್ಯಯವನ್ನು ಕಂಠಪಾಠ ಮಾಡ್ತಾ ಬನ್ನಿ. ಬೆರಳಿನಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಈ ರೀತಿ ಎಣಿಕೆ ಮಾಡ್ಕೊತ ಹೂ ಅನ್ನು ಇಂದ ಗೇಕೆಗೆ ದೆಸೆಯಿಂದ ಆ ಅಲ್ಲಿ ಇದನ್ನು ಎಣಿಕೆ ಮಾಡ್ಕೊತ ಹಳೆಗನ್ನಡದ ಉಂ ಅಂ ಇಂ ಗೇಕೆ ಅತ್ತಣಿಂ ಆವಳ್ ಈ ರೀತಿಯಾಗಿ ನೀವು ಕಂಠಪಾಠ ಮಾಡ್ತಾ ಬನ್ನಿ. ಇನ್ನು ನಾನು ಆಗಲೇ ಹೇಳ್ದಂಗೆ ಕಾರಕಾರ್ಥಗಳು ಅಂದರೆ ಏನು, ಅವುಗಳು ವಿಭಕ್ತಿ ಪ್ರತ್ಯಯ ಯಾವ ಸ್ಥಾನದಲ್ಲಿ ಬರುತ್ತೆ ಆ ಸ್ಥಾನವನ್ನು ಕಾರಕಾರ್ಥಗಳು ಅಂತೀವಿ. ಇಲ್ಲಿ ಕರ್ತೃತ್ವ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ ಇದನ್ನು ಕೂಡ ಅದೇ ರೀತಿಯಾಗಿ ಆರ್ಡ್ರಾಗೆ ನೀವು ಕಂಠಪಾಠವನ್ನು ಮಾಡಬೇಕು. ನಿಮ್ಮ ನೆನ್ಪಿಟ್ಕೊಳ್ಬೇಕು ಅಂದರೆ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ ಅಂತ ಕೂಡ ನೆನ್ಪಿಟ್ಕೊಳ್ಳಿ. ಇದಿಷ್ಟು ಈ ಪಟ್ಟಿಯಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು. ಇಲ್ಲಿ ಕೂಡ ಕೊಡಲಾಗಿದೆ ನೋಡಿ, ಕಾರಕಾರ್ಥಗಳನ್ನು ಯಾವ ಪದದ ಜೊತೆಗೆ ಬಳಕೆ ಆಗುತ್ತೆ ಅದೇ ಕಾರಕ. ವಿಭಕ್ತಿ ಪ್ರತ್ಯಯವು ಯಾವ ಪದದ ಜೊತೆಗೆ ಯಾವ ಅರ್ಥದಲ್ಲಿ ಬಳಕೆಯಾಗುತ್ತದೆ ಎಂಬುದೇ ಕಾರಕ. ಹೂ ಅನ್ನುವಂಥದ್ದು ಕ
ಕರ್ತೃವಿನ ಜೊತೆ ಬಳಕೆ ಆಗುತ್ತದೆ, ಹಾಗಾಗಿ ಅದನ್ನು ಕರ್ತೃಕಾರಕ ಅಂತ ಕರಿತೀವಿ. ನಂತರ ಅನ್ನು ಅನ್ನುವಂಥದ್ದು ಕರ್ಮಪದದ ಜೊತೆಗೆ ಬಳಕೆ ಆಗುತ್ತೆ, ಆದ್ದರಿಂದ ಅದನ್ನು ಕರ್ಮಕಾರಕ ಅಂತೀವಿ. ಇಂದ ಅನ್ನುವಂಥದ್ದು ಅದು ಸಾಧನ, ಅಂದರೆ ನೋಡಿ ಕೊಡಲಿಯಿಂದ ಯಾವುದರಿಂದ ಕಡಿಯಲ್ಪಟ್ಟಿತ್ತು, ಕೊಡಲಿಯಿಂದ, ಹಾಗಾಗಿ ಅದು ಒಂದು ಸಾಧನ, ಸಾಧನವಾಗಿ ಇಲ್ಲಿ ಕೆಲಸ ಮಾಡ್ತಿದೆ. ಹಾಗಾಗಿ ತೃತೀಯ ವಿಭಕ್ತಿಯನ್ನು ಕರಣ ಅಂತ ಕರೆದ್ವಿ. ಅದೇ ರೀತಿಯಾಗಿ ಪ್ರತಿಯೊಂದು ಕೂಡ ನೀವು ನೋಡ್ಬೋದು, ಯಾವ ಯಾವ ಒಂದು ವಿಭಕ್ತಿಯ ಜೊತೆಗೆ ಯಾವ ಯಾವ ಕಾರಕಾರ್ಥಗಳನ್ನು ನಾವು ಗುರುತಿಸ್ತೇವೆ ಅಂತ. ಒಟ್ಟಾರೆ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ, ಕಾರಕಾರ್ಥಗಳ ಒಂದು ಇಲ್ಲಿ ಯಾವುದಕ್ಕೆ ಬಳಕೆ ಆಗಿದೆ ಕಾರಕಾರ್ಥಗಳು ಅಂದರೆ, ಅದನ್ನು ಕಂಠಪಾಠವನ್ನು ಮಾಡ್ತಾ ಬನ್ನಿ. ನಂತರ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ವಿಭಕ್ತಿ ಪಲ್ಲಟ ಅಂತ. ಸ್ನೇಹಿತರೆ, ವಿಭಕ್ತಿ ಪಲ್ಲಟ ಅಂದರೆ ಮತ್ತೇನೂ ಇಲ್ಲ, ಒಂದು ವಿಭಕ್ತಿಯ ಜಾಗದಲ್ಲಿ ಮತ್ತೊಂದು ವಿಭಕ್ತಿಯ ಬಳಕೆ ಆದರೂ ಕೂಡ ಅರ್ಥ ಕೆಡೋದಿಲ್ಲ, ಅದನ್ನು ನಾವು ವಿಭಕ್ತಿ ಪಲ್ಲಟ, ಪಲ್ಲಟ ಅಂದರೆ ಜಾಗವನ್ನು ಬದಲಾಯಿಸೋದು ಅಂತ. ಹಾಗಾಗಿ ನೋಡಿ ಇಲ್ಲಿ ಉದಾಹರಣೆ ತಗೊಳ್ತೀನಿ. ಅವನು ಮನೆಗೆ ಯಜಮಾನ, ಹೌದಾ? ಇಲ್ಲಿ ಎಷ್ಟನೇದಿದೆ? ಚತುರ್ಥಿ ವಿಭಕ್ತಿ ಇದೆ. ಗೆ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ. ಆ ಜಾಗದಲ್ಲಿ ಅವನು ಮನೆಯ ಯಜಮಾನ ಆ ಬಂತು, ಹೌದ? ಷಷ್ಠಿ ವಿಭಕ್ತಿ ಬಳಕೆ ಆಯಿತು, ಪಲ್ಲಟ ಆಯಿತು, ಆದರೆ ಅರ್ಥ ಮಾತ್ರ ಬದಲಾಗಿಲ್ಲ. ಅವನು ಮನೆಗೆ ಯಜಮಾನ ಅಂದರೂ ಅದೇ ಅರ್ಥ, ಅವನು ಮನೆಯ ಯಜಮಾನ ಅಂದರೂ ಅದೇ ಅರ್ಥ. ಆ ರೀತಿಯಾಗಿ ಅರ್ಥ ಕೆಡದಲೆ ವಿಭಕ್ತಿಯ ಒಂದು ವಿಭಕ್ತಿಯ ಜಾಗದಲ್ಲಿ ಮತ್ತೊಂದು ವಿಭಕ್ತಿ ಬರೋದಕ್ಕೆ ನಾವು ವಿಭಕ್ತಿ ಪಲ್ಲಟ ಅಂತ ಕರಿತೀವಿ. ನೋಡಿ, ಹಳ್ಳದಲ್ಲಿ ಬಿದ್ದನು, ಅಲ್ಲಿ ಅನ್ನೋದು ಯಾವುದು? ಸಪ್ತಮಿ ಅಲ್ಲಿ ಅನ್ನುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಪಲ್ಲಟ ಆಗಿರೋದು ನೋಡ್ಬೋದು, ಹಳ್ಳಕ್ಕೆ ಬಿದ್ದನು, ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡ್ತಾ ಇದೆ. ಹಳ್ಳಕ್ಕೆ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ, ಇಲ್ಲಿ ಸಪ್ತಮಿ ವಿಭಕ್ತಿಯ ಜಾಗದಲ್ಲಿ ಚತುರ್ಥಿ ವಿಭಕ್ತಿ ಬಂದಿದೆ. ಇವುಗಳನ್ನು ನಾವು ವಿಭಕ್ತಿ ಪಲ್ಲಟ ಅಂತ ಕರಿತೀವಿ. ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು ವಿಭಕ್ತಿ ಪಲ್ಲಟದ ಬಗ್ಗೆ. ಈಗ ಅಭ್ಯಾಸ ಪತ್ರಿಕೆಗೆ ಬರೋಣ. ಇದನ್ನು ನೀವೇ ಉತ್ತರಿಸೋದಕ್ಕೆ ಪ್ರಯತ್ನ ಪಡಬೇಕು. ಇದು ಸಾಮಾನ್ಯ ಕನ್ನಡ ಪುಸ್ತಕದ ಇರುವಂತಹ ಒಂದು ಅಭ್ಯಾಸ ಪತ್ರಿಕೆಯನ್ನು ನಾನು ತೊಗೊಂಡಿದ್ದೀನಿ. ಆ ಸಾಮಾನ್ಯ ಪುಸ್ತಕ ಅಗತ್ಯ ಇದೆ ಅಂತಂದರೆ ನಾನು ಈಗಾಗಲೇ ಹೇಳಿದೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ನಾಮಪದದ ಮೂಲ ರೂಪವನ್ನು ನಾವು ಏನಂತ ಕರಿತೀವಿ? ವಿಭಕ್ತಿ ಪದ ಪ್ರತ್ಯಯ ನಾಮ ಪ್ರಕೃತಿ. ಪ್ರಶ್ನೆ ಸಂಖ್ಯೆ ಎರಡು, ನಾಮ ಪ್ರಕೃತಿಗೆ ಯಾವುದನ್ನು ಸೇರಿಸಿದಾಗ ನಾಮಪದವಾಗುತ್ತದೆ? ಪ್ರಶ್ನೆ ಮೂರು, ಪ್ರಥಮ ವಿಭಕ್ತಿಯ ಕಾರಕ ಯಾವುದು? ಪ್ರಶ್ನೆ ನಾಲ್ಕು, ಪುಸ್ತಕವನ್ನು ತೆರೆ ಗೆರೆ ಎಳೆದ ಪದದಲ್ಲಿರುವಂತಹ ವಿಭಕ್ತಿ ಯಾವುದು? ನಾನು ಆಪ್ಷನ್ ನಾಲ್ಕನ್ನು ಹೇಳೋದಿಲ್ಲ, ನೀವು ಓದ್ಕೊಳ್ಳಿ, ಜೊತೆಗೆ ಆನ್ಸರನ್ನು ಕೂಡ ಒಂದು ಹಾಳೆಯಲ್ಲಿ ಬರೆದುಕೊಳ್ಳಿ. ಇಲ್ಲಿ ಆನ್ಸರನ್ನು ನಾನು ಕೊಡ್ತೇನೆ, ಅದಕ್ಕೆ ನೀವು ಎಷ್ಟು ಸರಿಯಾದ ಉತ್ತರವನ್ನು ಬರೆದಿದ್ದೀರಾ ಅಂತ ಕೂಡ ನೋಡ್ಕೊಳ್ತಾ ಬನ್ನಿ. ಪ್ರಶ್ನೆ ಸಂಖ್ಯೆ ಐದು, ಸಪ್ತಮಿ ವಿಭಕ್ತಿ ಕಾರಕ ಯಾವುದು? ಪ್ರಶ್ನೆ ಸಂಖ್ಯೆ ಆರು, ಹೊಳೆ ದಾಟಿದನು, ಇಲ್ಲಿ ಇರಬೇಕಾದ ವಿಭಕ್ತಿ ಯಾವುದು? ನಂತರ ಮನೆಗೆ ಯಜಮಾನ, ಗೆರೆ ಎಳೆದಿರುವಂತಹ ಪದದಲ್ಲಿ ಆಗಿರುವ ವಿಭಕ್ತಿ ಪಲ್ಲಟ ಯಾವುದು? ನಂತರ ಬರೋಣ ಪ್ರಶ್ನೆ ಸಂಖ್ಯೆ ಎಂಟು. ಪ್ರಶ್ನೆ ಸಂಖ್ಯೆ ಎಂಟರಲ್ಲಿ ಅವನು ಮನೆಯಿಂದ ಬಂದನು, ಗೆರೆ ಎಳೆದ ಪದದ ವಿಭಕ್ತಿ ಯಾವುದು? ಸ್ನಾನ ಎಂಬ ಪದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಯಾವುದು? ಹತ್ತನೇ ಪ್ರಶ್ನೆ, ಎ ಈ ಆ ಪ್ರತ್ಯಯವು ಈ ವಿಭಕ್ತಿ, ಇದು ಸಂಬೋಧನ. ಸಂಬೋಧನ ನಮ್ಮ ಕನ್ನಡದಲ್ಲಿಲ್ಲ, ಕನ್ನಡದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯಗಳು ಏಳು ಸ್ನೇಹಿತರೆ. ಎಂಟನೇ ವಿಭಕ್ತಿ ಪ್ರತ್ಯಯ ಸಂಸ್ಕೃತದ್ದು, ಅದೇ ಸಂಬೋಧನ. ಹನ್ನೊಂದನೇ ಪ್ರಶ್ನೆ, ಹಳೆಗನ್ನಡದ ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದು? ಹನ್ನೆರಡನೇ ಪ್ರಶ್ನೆ, ಜಲದೋಳ್ ಪದದಲ್ಲಿರುವ ವಿಭಕ್ತಿ, ಇದು ಜಲದೋಳ್ ಅಂತ ಮಾಡ್ಕೊಳ್ಳಿ. ಇದನ್ನು ಹೊಡೆದಾಕಿ ಜಲದೋಳ್ ಪದದಲ್ಲಿರುವ ವಿಭಕ್ತಿ ಯಾವುದು? ಹದಿಮೂರನೇ ಪ್ರಶ್ನೆ, ಅಪಾದಾನ ಕಾರಕ ಸೇರುವ ವಿಭಕ್ತಿ ಯಾವುದು? ರಾಮನಂ ಪದದಲ್ಲಿರುವ ವಿಭಕ್ತಿ ಯಾವುದು? ನಂತರ ಪ್ರಶ್ನೆ ಸಂಖ್ಯೆ ಹದಿನೈದು, ಸಂಬೋಧನಾ ವಿಭಕ್ತಿಯ ಕಾರಕಾರ್ಥ ಯಾವುದು? ನೀವು ಆಯ್ಕೆಗಳನ್ನು ಓದ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ ಹದಿನಾರು, ಗೆ ಕೆಗೆ ಪ್ರತ್ಯಯಗಳು ಈ ವಿಭಕ್ತಿಯದು. ಹದಿನೇಳನೇ ಪ್ರಶ್ನೆ, ರಾಮನ ದೆಸೆಯಿಂದ ಗೆರೆ ಎಳೆದ ವಿಭಕ್ತಿ ಪ್ರತ್ಯಯದ ಬದಲು ಬಳಸಬಹುದಾದ ವಿಭಕ್ತಿ ಯಾವುದು? ನಂತರ ಪ್ರಶ್ನೆ ಸಂಖ್ಯೆ ಹದಿನೆಂಟು,
ಇಲ್ಲಿ ನೀವು ಹೊಂದಿಸಿ ಬರಿಬೇಕು, ಪ್ರಥಮ, ದ್ವಿತೀಯ, ತೃತೀಯ, ನಂತರ ಚತುರ್ಥಿ, ಪಂಚಮಿ, ಇವುಗಳಿಗೆ ಹೊಂದಿಕೆ ಮಾಡಿ ಬರಿಬೇಕು, ಹೊಂದಿಸಿ ಬರಿಬೇಕು. ಅದೇ ರೀತಿಯಾಗಿ 19ನೇ ಪ್ರಶ್ನೆ ಕೂಡ ಸ್ನೇಹಿತರೆ, ಇಲ್ಲಿ ಸಂಬೋಧನ, ಸಪ್ತಮಿ, ಷಷ್ಠಿ, ಪಂಚಮಿ, ಚತುರ್ಥಿ ಅಂತ ಇದೆ, ಹಳೆಗನ್ನಡ ಕೊಡಲಾಗಿದೆ, ಅದನ್ನು ಕೂಡ ಹೊಂದಿಸಿ ಬರೆಯಿರಿ. ನಂತರ 20ನೇ ಪ್ರಶ್ನೆಯಲ್ಲಿ ಕಾರಕಾರ್ಥಗಳು ಮತ್ತು ವಿಭಕ್ತಿಯನ್ನು ಹೊಂದಿಸಲಿಕ್ಕೆ ಹೇಳಲಾಗಿದೆ, ಹೊಂದಿಸಿ. ಇದು 20 ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಿಸೋದಕ್ಕೆ ನೀವೇ ಸ್ವತಃ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ, ಒಂದು ಹಾಳೆಯಲ್ಲಿ ಬರೆದಿಟ್ಕೊಳ್ಳಿ. ಈಗ ನಾನು ಕೊಡುವಂತಹ ಉತ್ತರಕ್ಕೆ ನೀವು ಅದನ್ನು ತಾಳೆ ನೋಡಿ ಎಷ್ಟು ಸರಿಯಾಗಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. 1ನೇ ಪ್ರಶ್ನೆಗೆ ಉತ್ತರ ನಾಮ ಪ್ರಕೃತಿ, 2ನೇ ಪ್ರಶ್ನೆ ವಿಭಕ್ತಿ ಪ್ರತ್ಯಯ, 3ನೇ ಪ್ರಶ್ನೆಗೆ ಕರ್ತೃ, 4ನೇ ಪ್ರಶ್ನೆಗೆ ದ್ವಿತೀಯ, 5ನೇ ಪ್ರಶ್ನೆಗೆ ಅಧಿಕರಣ ಆನ್ಸರು, 6ನೇ ಪ್ರಶ್ನೆಗೆ ಆನ್ಸರು ದ್ವಿತೀಯ, 7 ಷಷ್ಠಿ ವಿಭಕ್ತಿಗೆ ಬದಲಾಗಿ ಚತುರ್ಥಿ ವಿಭಕ್ತಿ, ನಂತರ 8ನೇ ಪ್ರಶ್ನೆಗೆ ತೃತೀಯ, 9ನೇದಕ್ಕೆ ಕೆ, 10ನೇ ಪ್ರಶ್ನೆಗೆ ಸಂಬೋಧನ, 11ನೇ ಪ್ರಶ್ನೆಗೆ ಉತ್ತರ 12 ಸಪ್ತಮಿ, ಅದೇ ರೀತಿ 13 ಪಂಚಮಿ, 14 ದ್ವಿತೀಯ, 15ನೇ ಪ್ರಶ್ನೆಗೆ ಅಭಿಮುಖೀಕರಣ, 14ನೇ ಪ್ರಶ್ನೆಗೆ ಆನ್ಸರು ಚತುರ್ಥಿ, 17 ತೃತೀಯ, ಜೊತೆಗೆ 18 19 20ನ್ನು ಕೊಡಲಾಗಿದೆ. ನೀವು ಅದಕ್ಕೆ ಹೋಲಿಕೆ ಮಾಡಿಕೊಂಡು ನಿಮ್ಮ ಉತ್ತರಗಳು ಎಷ್ಟು ಸರಿಯಾಗಿದ್ವು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಿಮಗೂ ಕೂಡ ಈಗಲಿಂದನೇ ಓದ್ತಾ ಬಂದರೆ ಒಂದು ಸ್ಫೂರ್ತಿ ಸಿಕ್ಕತ್ತೆ. ನಂತರ ಇದೇ ರೀತಿ ಪ್ರಶ್ನೆಗಳನ್ನು ಬಿಡಿಸ್ಕೊತಾ ಬಂದರೆ ನಾನು ಕೂಡ ಉತ್ತಮ ಅಂಕ ಪಡೀಬಹುದು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಉಳಿತಾ ಬರುತ್ತೆ. ಹಾಗಾಗಿ ಹೆಚ್ಚೆಚ್ಚು ಓದೋದ್ರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಬನ್ನಿ, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸ್ತಾ ಬನ್ನಿ. ಇಷ್ಟನ್ನು ಹೇಳ್ತಾ ಸ್ನೇಹಿತರೆ, ಇವತ್ತಿನ ತರಗತಿ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಜೊತೆಗೆ ಮುಂದಿನ ತರಗತಿಗೆ ಭೇಟಿಯಾಗೋಣ. ವ್ಯಾಕರಣದ ಜೊತೆ ಜೊತೆಗೆ ಸಾಹಿತ್ಯ ತರಗತಿಗಳು, ಜೊತೆಗೆ ಭಾಷೆಗೆ ಸಂಬಂಧಿಸಿದಂಥ ತರಗತಿಗಳನ್ನು ಕೂಡ ನೋಡ್ತಾ ಬರೋಣ. ನಿಮಗೆ ಕಷ್ಟ ಅನಿಸಿದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈಗಾಗಲೇ ಬಹಳಷ್ಟು ವೀಡಿಯೋಗಳನ್ನ ಮಾಡಲಾಗಿದೆ, ಹಳೆಯದನ್ನು ಕೂಡ ವೀಕ್ಷಿಸಿ. ಹಳೆಯ ವಿಡಿಯೋ ಜೊತೆಗೆ ಹೊಸ ವಿಡಿಯೋದಲ್ಲಿ ಒಂದು ಏನಪ್ಪ ಅಂತಂದರೆ ಅಭ್ಯಾಸ ಪತ್ರಿಕೆಯನ್ನು ನಾನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಹಳೆಯ ವಿಡಿಯೋಗಳಲ್ಲಿ ಥಿಯರಿಯನ್ನು ಹೇಳಲಾಗಿತ್ತು, ಈ ವಿಡಿಯೋಗಳಲ್ಲಿ ಅಭ್ಯಾಸ ಪತ್ರಿಕೆಯ ಜೊತೆಗೆ ಹೇಳಲಾಗ್ತಾ ಇದೆ. ಇದಿಷ್ಟು ಕೂಡ ಬಹಳಷ್ಟು ನೋಟಿಫಿಕೇಷನ್ ಆಗ್ತಾ ಇದೆ. ಖಂಡಿತ ಓದ್ತಾ ಬನ್ನಿ, ಉದ್ಯೋಗ ನಿಮ್ಮದಾಗಲಿ ಅಂತ ಆಶಿಸ್ತಾ ವಂದನೆಯೊಂದಿಗೆ.